ಜಿದ್ದಾಜಿದ್ದಿ ಪ್ರತಿಷ್ಠೆ ತಂತ್ರ ಪ್ರತಿತಂತ್ರಗಳ ನಡುವೆ ಸಾಕಷ್ಟು ನಾಟಕ ತಿರುವುಗಳಿಗೆ ಸಾಕ್ಷಿಯಾದ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಮುಖಭಂಗ ಅನುಭವಿಸಿದ್ದಾರೆ. ತಮ್ಮ ರಾಜ್ಯದಲ್ಲೇ ಅನಿರೀಕ್ಷಿತ ರಾಜಕೀಯ ಸೋಲನ್ನ ಕಂಡಿದ್ದಾರೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಜಕೀಯ ಕಾರ್ಯದರ್ಶಿ ಅಹ್ಮದ್ ಪಟೇಲ್ ರಾಜಕೀಯ ಜೀವನಕ್ಕೆ ಕೊನೆಯಾಡುವ ತಂತ್ರ ಇಲ್ಲಿ ಫಲಿಸಲೇ ಇಲ್ಲ. ಬರೋಬ್ಬರಿ ಸುಮಾರು 7.5 ಗಂಟೆ ವಿಳಂಬವಾಗಿ ಪ್ರಕಟವಾದ ಫಲಿತಾಂಶದಲ್ಲಿ ಗಾಂಧಿ ಕುಟುಂಬದ ಪರಮಾಪ್ತ ರಾಜಕೀಯ ಜೀವದಾನ ಪಡೆದ್ರು. ಇನ್ನು 44 ಶಾಸಕರ ಬೆಂಬಲದೊಂದಿಗೆ ಸತ್ತ 5ನೇ ಬಾರಿಗೆ ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಗೆ ಮತ್ತೆ ಕಾಲಿಡ್ತಾ ಇದ್ದಾರೆ. ಇತ್ತ 46 ಶಾಸಕರ ಮತ ಪಡೆದ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಮೊದಲ ಬಾರಿಗೆ ಸಂಸದರಾಗಿ ರಾಜ್ಯಸಭೆಗೆ ಆಯ್ಕೆಯಾದ್ರು. ಇನ್ನು ಕೇಂದ್ರ ಜವಳಿ ಸಚಿವೆ ಸ್ಮೃತಿ ಇರಾನಿ ತಮ್ಮ ಸ್ಥಾನವನ್ನ ಮತ್ತೆ ಉಳಿಸಿಕೊಂಡ್ರು. ಅಹ್ಮದ್ ಪಟೇಲ್ ವಿರುದ್ಧ ಕಣಕ್ಕಿಳಿದು ಕಾಂಗ್ರೆಸ್ ದಂಡನ್ನೇ ಕಕ್ಕಾಬಿಕ್ಕಿಯಾಗಿಸಿ ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡಿದ್ದ ಬಿಜೆಪಿಯ 3ನೇ ಅಭ್ಯರ್ಥಿ ಬಲವಂತ್ ಸಿಂಗ್ ರಜಪೂತ್ಗೆ ದಕ್ಕಿತ್ತು 38 ಶಾಸಕರ ಬೆಂಬಲವಷ್ಟೇ. ಇತ್ತ ಮೊದಲ ಬಾರಿಗೆ ಸಂಸತ್ತು ಪ್ರವೇಶಿಸಿರುವ ಅಮಿತ್ ಶಾ ರನ್ನ ಪ್ರಧಾನಿ ಮೋದಿ ಅಭಿನಂದಿಸಿದ್ದಾರೆ. ಜೊತೆಗೆ ಶಾ ರಾಷ್ಟ್ರೀಯ ಅಧ್ಯಕ್ಷರಾದ 3 ವರ್ಷಗಳಲ್ಲಿ ಪಕ್ಷ ತನ್ನ ನೆಲೆಯನ್ನ ವಿಸ್ತರಿಸಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಂದ ಹಾಗೆ ಅಹ್ಮದ್ ಪಟೇಲ್ಗೆ ಇದು ರಾಜಕೀಯ ಜೀವದಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮತದಾನಕ್ಕೂ ಮೊದಲೇ 6 ಮಂದಿ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ನೀಡಿದ್ರಿಂದ ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಕಾಣಿಸಿಕೊಳ್ತೇನೋ ಇಲ್ವೋ ಅನ್ನುವಂತಹ ಆತಂಕ ಅವರಿಗೆ ಎದುರಾಗಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಅಮಿತ್ ಶಾ ಮೋದಿಯಿಂದ ಜಯವನ್ನ ಕಸಿದುಕೊಂಡು ಬೀಗಿದ್ರು. ತಮ್ಮ ಗೆಲುವಿನ ಬೆನ್ನಲ್ಲೇ ಟ್ವೀಟ್ ಮಾಡಿದ ಅಹ್ಮದ್ ಪಟೇಲ್ ಇದು ಸತ್ಯಕ್ಕೆ ಸಂದ ಜಯ ಅಂತ ಹೇಳಿದ್ರು. ಹಣಬಲ ತೋಲ್ಬಳ ಬೆದರಿಕೆ ತಂತ್ರಗಳ ವಿರುದ್ಧದ ಜಯ ಅಂತ ಅವರು ಬಣ್ಣಿಸಿದ್ರು. ಇನ್ನು ಗುಜರಾತ್ ವಿಧಾನಸಭೆ ಮುಂದೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಕಾಂಗ್ರೆಸ್ ರಾಜಕೀಯ ಪಡಸಾಲಿಯಲ್ಲಿ ಅತ್ಯಂತ ಪ್ರಭಾವಿ ಅಹ್ಮದ್ ಪಟೇಲ್ ಅಂತ ಹೇಳಲಾಗುತ್ತೆ. ಇನ್ನು ಗಾಂಧಿ ಕುಟುಂಬದ ಪರಮಾಪ್ತರಾಗಿರುವ ಈ ಗುಜರಾತಿ ರಾಜಕಾರಣಿ ಅದೆಷ್ಟೋ ಕಾಂಗ್ರೆಸ್ ತಲೆಗಳ ರಾಜಕೀಯ ಬದುಕನ್ನೇ ಬದಲಾಯಿಸಿದ್ರು. ಆದ್ರೆ ಈಗ ತಮ್ಮ ರಾಜಕೀಯ ಉಳಿವಿಗಾಗಿ ಹೋರಾಟ ಮಾಡಬೇಕಾಗಿರುವಂತ ಪರಿಸ್ಥಿತಿ ವಿಚಿತ್ರ ಅನ್ಸುತ್ತೆ. ಇನ್ನು 1987 ಪ್ರಧಾನಿ ರಾಜೀವ್ ಗಾಂಧಿಯವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಪಟೇಲ್ 1977 ಲೋಕಸಭೆ ಸಂಸದರಾಗಿರ್ತಾರೆ. ಇನ್ನು ದಶಕಗಳಿಂದ ಕುಂಠಿತ ಸಾಗಿದ್ದ ಜವಾಹರ್ಲಾಲ್ ಭವನ ನಿರ್ಮಾಣ ಕಾಮಗಾರಿಯನ್ನ ತಮ್ಮ ಮೇಲುಸ್ತುವಾರಿಯಲ್ಲಿ 1988 ಒಂದೇ ವರ್ಷಕ್ಕೆ ಮುಗಿಸಿಕೊಡ್ತಾರೆ. ಇನ್ನು 2001 ಸೋನಿಯಾ ಗಾಂಧಿ ರಾಜಕೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಚಾಣಾಕ್ಷಿ ಎಂದೇ ಬಿಂಬಿತರಾಗಿದ್ದ ಇವರು 2004-2009 ಯುಪಿಎ ಸರ್ಕಾರದಲ್ಲಿ ಪರೋಕ್ಷವಾಗಿ ಆಡಳಿತ ನಡೆಸಿದವರು ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಮತದಾನ ಆರಂಭವಾಗಿ ಸಂಜೆ 6 ಗಂಟೆಗೆ ಫಲಿತಾಂಶ ಹೊರಬರಬೇಕಿತ್ತು. ಆದ್ರೆ ಸಂಜೆ 5 ಗಂಟೆ ವೇಳೆ ಗಾಂಧಿನಗರದಲ್ಲಿ ಕಾಂಗ್ರೆಸ್ನ ಅನಿರೀಕ್ಷಿತ ನಡೆ ಇಡೀ ಚಿತ್ರಣವನ್ನೇ ಬಲವೇ ಹೊತ್ತಲ್ಲಿ ಆ ನಾಟಕ ದೆಹಲಿಗೆ ವರ್ಗ ಆಯ್ತು. ಪಿ ಚಿದಂಬರಂ ಸೇರಿದಂತೆ ಕಾಂಗ್ರೆಸ್ ಘಟಾನುಘಟಿಗಳ ನಿಯೋಗ ಒಂದೆಡೆಯಾದ್ರೆ ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಸೇರಿದಂತೆ ಬಿಜೆಪಿ ನಿಯೋಗ 3 ಬಾರಿ ಆಯೋಗವನ್ನ ಸಂಧಿಸಿ ವಾದ ಪ್ರತಿವಾದವನ್ನ ಮಂಡಿಸಿದ್ರು. ಇನ್ನು ಪಕ್ಷದ ಅಧಿಕೃತ ಏಜೆಂಟ್ಗೆ ಬ್ಯಾಲೆಟ್ ಪೇಪರ್ ತೋರಿಸದೆ ಬಿಜೆಪಿಯ ಏಜೆಂಟ್ಗೆ ಮತಪತ್ರ ತೋರಿಸಿದ್ದಾರೆ. ಹೀಗಾಗಿ ಶಾಸಕರಾದ ರಾಘವ್ಜಿ ಮತ್ತು ಭೋಲಾಭಾಯಿ ಮತವನ್ನ ಅಸಿಂಧುಗೊಳಿಸುವಂತೆ ಮನವಿ ಮಾಡಿತ್ತು. ಈ ಮನವರಿಯನ್ನ ಪುರಸ್ಕರಿಸಿದ ಆಯೋಗ 2 ಮತಗಳನ್ನ ಅಸಿಂಧುಗೊಳಿಸಿ ಮತ ಎಣಿಕೆಗೆ ಸೂಚಿಸಿತ್ತು. ಆದ್ರೆ ವಿಡಿಯೋದ ಸತ್ಯಾಸತ್ಯತೆಯನ್ನ ಬಿಜೆಪಿ ಪ್ರಶ್ನಿಸಿದೆ. ಈ ಹಿನ್ನೆಲೆಯಲ್ಲಿ ಒಂದು ಹಂತದಲ್ಲಿ ಮತ ಎಣಿಕೆಗೆ ಅಡ್ಡಿ ಕೂಡ ಅಲ್ಲಿ ಉಂಟಾಗಿತ್ತು. ಮೂಲಗಳ ಪ್ರಕಾರ ಬಿಜೆಪಿ ಇವತ್ತು ಸುಪ್ರೀಂ ಕೋರ್ಟ್ ಕದ ತಟ್ಟುವಂತಹ ಸಾಧ್ಯತೆ ಇದೆ.